ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಗುಬ್ಬಿ ತಾಲೂಕಿನ ಸಿಎಸ್ ಪುರ ಶಾಖೆಯ ಎಸ್ಬಿಐ ಬ್ಯಾಂಕಿಗೆ ಆಕಸ್ಮಿಕ ಬೆಂಕಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ ಪುರದ ಎಸ್ಬಿಐ ಬ್ಯಾಂಕ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಅಲ್ಲಿರುವ ಬಹುತೇಕ ದಾಖಲೆಗಳು ನಷ್ಟವಾಗಿರುತ್ತದೆ. ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಧಾವಿಸಿ ಬೆಂಕಿ ಆರಿಸುವಲ್ಲಿ ತೊಡಗಿದರು. ಹೊಗೆಯಿಂದ ಆವೃತವಾದ ಪರಿಸರವನ್ನು ಕಂಡು ಸಾರ್ವಜನಿಕರು ಸ್ವಲ್ಪ ಸಮಯ ಆತಂಕಕ್ಕೊಳಗಾದರು. ಎಲ್ಲ ಹತ್ಕೊಂಡೈತೆ. ಸರ್ ಫುಲ್ ಹೊತ್ಕಂತು ಬಿಲ್ಡಿಂಗು ತಗೊಳತ್ತೆ. ಮನೇಲಿ ಯಾರಿದ್ದಾರೆ? ಫುಲ್ ಎಲ್ಲ ಹತ್ಕೊಂತು ಗುರು, ಎಲ್ಲ ಹತ್ಕೊಂತ ಅಲ್ಲಿ ನೋಡು. ಅಲ್ಲಿ ಹಾಕಬೇಕಾಯ್ತು ಗುರು ಅವ್ರಿಗೆ. ಸೈರನ್ನು ಎಷ್ಟು ಹಾಫ್ ಅನ್ ಅವರ್ ಬರ್ಕೊಂತಣ್ಣ ಸೈರನ್ನು. ಏನ್ ಹಿಂಗ್ ಬಿಡ್ಕತೈತೆ? ನಾವಿಲ್ಲಿಗೆ ಬಂದಾಗ ಸೈರನ್ ಬರ್ತೀವಿ. ಶಿರಾ ನಗರದ ಬನ್ನಿ ಯುವಕ ಸಂಘ ಇವರ ವತಿಯಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯ. ಶಿರಾ ನಗರದ ಬನ್ನಿ ನಗರದಲ್ಲಿರುವ ಬನ್ನಿ ಯುವಕ ಸಂಘದ ವತಿಯಿಂದ ಗಣೇಶನ ಪೂಜೆಯ ಪ್ರಯುಕ್ತವಾಗಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು.
ಸುತ್ತಮುತ್ತಲಿನ ಯುವಕರ ತಂಡವು ಇದರಲ್ಲಿ ಉತ್ಸಾಹದಿಂದ ಭಾಗಿಯಾಗಿತ್ತು. ಸಂದರ್ಭದಲ್ಲಿ ಸಾರ್ವಜನಿಕರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಬನ್ನಿ ಯುವಕ ಸಂಘದಿಂದ ವಿನಾಯಕನ ಕೂರಿಸಿದ ಪ್ರಯುಕ್ತ ಪ್ರಪ್ರಥಮವಾಗಿ ವನಲ ಬೆಳಕಿನ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಪ್ರಥಮ ಬೊಮ್ಮದ ಪ್ರಾಯೋಜಕ ಶ್ರೀ ವಾಟರ್ನ ಮಾಲೀಕರಾದಂತಹ ಮೋಹನ್ ಕೌರಂ ಮತ್ತು ಮಕ್ಕಳಿಂದ, ಹಾಗೂ ದ್ವಿತೀಯ ಬೊಮ್ಮನ ಪ್ರಾಯೋಜಕರು ಮಣಿಕಂಠರವರು, ಹಾಗೂ ಪಂದ್ಯಾವಳಿಗೆ ಆಗಮಿಸಿರುವಂತಹ ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ಸವಿರುಚಿ ಹೋಟೆಲ್ ಮಾಲೀಕರಾದಂತಹ ನಟರಾಜ್ ಅವರು ಮಾಡಿದ್ದಾರೆ. ಹಾಗೂ ಎಲ್ಲ ನಮ್ಮ ಬನ್ನಿನಗರ ಸಮಸ್ತ ಜನತೆಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಳ್ತೀವಿ. ಪ್ರತಿ ವರ್ಷ ಇದೇ ರೀತಿ ನಮಗೆ ಸಹಕಾರ ಕೊಟ್ಟರೆ ಇನ್ನ ಮುಂದುವರಿತೀವಿ, ಇನ್ನ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಕೇಳ್ಕೊಳ್ತೀವಿ. ಸರಿ, ಎಲ್ಲ ನನ್ನ ನೆಚ್ಚಿನ ಬನ್ನಿ ಯುವಕ ಸಂಘದ ಪದಾಧಿಕಾರಿಗಳು ಹಾಗೂ ಈ ಸಂಘದ ಬನ್ನಿ ಯುವಕ ಸಂಘದ ಅಧ್ಯಕ್ಷರಾದ ಯುವ ನಾಯಕ, ನಮ್ಮೆಲ್ಲರ ಯುವ ನಾಯಕ ಅರ್ಜುನ್ ಗುಂಡ ಇವರ ಸಾರಥ್ಯದಲ್ಲಿ ಪ್ರತಿ ವರ್ಷದಂತೆ ನಮ್ಮ ಬನ್ನಿನಗರದಲ್ಲಿ ಉತ್ತಮವಾಗಿ ಗಣೇಶ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಡ್ತಿದ್ದಾರೆ. ಹಾಗೆ ಈ ವರ್ಷ ಒನಲು ಬೆಳಕಿನ ಕಬಡ್ಡಿ ಕಾರ್ಯಕ್ರಮನ ಏರ್ಪಡಿಸಲಾಗಿದೆ. ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಸ್ವಾಗತ ಕೋರ್ತಾ ನಾನು ಒಂದೆರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಬನ್ನಿ ಯುವಕದ ಸಂಘ ವತಿಯಿಂದ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಿರುವ ಬನ್ನಿ ಯುವಕ ಸಂಘದ ಎಲ್ಲ ಕಾರ್ಯಕರ್ತರುಗಳಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು. ಬುಕ್ಕಪಟ್ಟಣ ಹುಳಿಯಾರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ವೇಳೆ ಧೂಳಿನಿಂದ ಕಲುಷಿತಗೊಳ್ಳುತ್ತಿರುವ ಪರಿಸರ. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹುಳಿಯಾರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯು ನಡೆಯುತ್ತಿದ್ದು, ಟನ್ನೇಜ್ ಟಿಪ್ಪರ್ ಲಾರಿಗಳು ಅತಿ ಹೆಚ್ಚಾಗಿ ಓಡಾಡುತ್ತಿರುವುದರಿಂದ ಸುತ್ತಮುತ್ತಲೂ ಧೂಳೆದ್ದು ಬುಕ್ಕಪಟ್ಟಣದ ಅಂಗಡಿ, ಹೋಟೆಲ್, ಬೀದಿ ವ್ಯಾಪಾರಿಗಳು ಹಾಗೂ ಹತ್ತಿರದ ವಾಸಿಗಳಿಗೆ ಬಹಳ ತೊಂದರೆಯುಂಟಾಗಿದೆ. ಪರಿಸರವು ಇದರಿಂದ ಮಾಲಿನ್ಯವಾಗಿದೆ. ಸಂಬಂಧಪಟ್ಟ ಗುತ್ತಿಗೆದಾರರು ರಸ್ತೆಗೆ ನೀರು ಹಾಯಿಸಿ ಧೂಳನ್ನು ಕಡಿಮೆ ಮಾಡುವುದರ ಬಗ್ಗೆ ಗಮನಹರಿಸಬೇಕಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.